ಬಡ ಜನರಿಗಾಗಿ ಸೂರು ಕಲ್ಪಿಸೋದಕ್ಕೆ ಅಂತ ಜಾರಿಯಾಗಿದ್ದಂತಹ ಆಶ್ರಯ ಯೋಜನೆ ಹಳ್ಳ ಹಿಡಿತಾ ಇದೆಯಾ ಅಂತಕ್ಕಂಥ ಅನುಮಾನ ಶುರುವಾಗಿದೆ ಅದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿನ ಗೊತ್ತಿಲ್ಲ ಇಲ್ಲಿ ಕೆಲವು ಜನರಿಗೆ ಹಕ್ಕು ಪತ್ರಗಳನ್ನು ಕೊಟ್ಟು ದಶಕಗಳೇ ಕಳೆದಿದ್ರು ಕೂಡ ಮನೆಗಳೇ ನಿರ್ಮಾಣ ಆಗಿಲ್ಲ ಎಲ್ಲಿ ಮತ್ತು ಯಾಕೆ ಈ ವಿಳಂಬಕ್ಕೆ ಕಾರಣ ಏನು ನೀವೇ ನೋಡಿ ಹಕ್ಕು ಪತ್ರ ನೀಡಿ ಮೂರು ದಶಕ ಕಳೆದ್ರೂ ಆಶ್ರಯ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿಗೆ ಕಂಗಾಲಾದ ಬಡಜನ ಆಶ್ರಯ ಯೋಜನೆ ಇದು ಇಂದು ನಿನ್ನೆಯ ಯೋಜನೆಯಲ್ಲ ಬರೋಬ್ಬರಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಹಿಂದೆಯೇ ಸರ್ಕಾರ ಬಡ ಜನರಿಗಾಗಿ ಸೂರು ಕಲ್ಪಿಸಲು ಈ ಯೋಜನೆ ಜಾರಿಗೆ ತಂದಿತ್ತು ಆದರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಈ ಯೋಜನೆ ಹಳ್ಳ ಹಿಡಿದಿದೆ ಗುರುಮಠಕಲ್ ತಾಲೂಕಿನ ಕೂಗಳತೆ ದೂರದಲ್ಲಿರುವ ನಾನಾಪುರ ಬಡಾವಣೆಯ ಸರ್ವೆ ನಂಬರ್ ಇಪ್ಪತ್ತೈದರ ಮೂರು ಗುಂಟೆ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಸ್ಥಳ ನಿಗದಿ ಮಾಡಲಾಗಿತ್ತು ಅವಧಿಯಲ್ಲಿ ಎಸ್ ಬಂಗಾರಪ್ಪ ಅವರ ಅಧಿಕಾರದ ಅವಧಿಯಲ್ಲಿ ನೂರ ಮೂವತ್ನಾಲ್ಕು ಬಡ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನದ ಹಕ್ಕು ಪತ್ರ ವಿತರಣೆ ಮಾಡಿದೆ ಆದರೆ ಇದೀಗ ಮೂವತ್ತು ವರ್ಷಗಳು ಕಳೆದ್ರು ಫಲಾನುಭವಿಗಳಿಗೆ ಸ್ಥಳ ಮಾತ್ರ ನೀಡದೆ ಅಧಿಕಾರಿಗಳು ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದ್ದಾರೆ ಫಲಾನುಭವಿಗಳಿಗೆ ಒಂದು ಹಕ್ಕುಪತ್ರ ನಿವೇಶನ ಹಂಚಿಕೆ ಮಾಡಿರ್ತಾರೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಒಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಒಂದು ಸ್ಥಳವನ್ನು ಪರಿಶೀಲಿಸಿ ಇಲ್ಲಿಯವರೆಗೆ ಸ್ಥಳವನ್ನು ಗುರುತಿಸಿಕೊಟ್ಟು ತಮ್ಮ ಸಂಬಂಧಪಟ್ಟ ಒಂದು ಫಲಾನುಭವಿಗಳಿಗೆ ನಿವೇಶನ ನೀಡಿರುವುದಿಲ್ಲ ಅದಕ್ಕಾಗಿ ತಮ್ಮ ಮಾಧ್ಯಮ ಮುಖಾಂತ್ರ ನಾ ಹೇಳುವ ಮುಂದೆ ಇಷ್ಟು ದಿವಸ ಮೂವತ್ತು ವರ್ಷಗಳ ಹಿಂದೆ ಏನು ಮಾಡಿದ್ರಿ ಮಾಡಿದ್ರೆ ಈಗ ಕೂಡಲೇ ಅಂತ ಸ್ಥಳವನ್ನು ಗುರುತಿಸಿ ಅರ್ಹ ಫಲಾನುಭವಾಗಿ ನಿವೇಶನ ಒದಗಿಸಿಕೊಡಬೇಕೆಂದು ತಮ್ಮ ಮಾಧ್ಯಮಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಗುರುಮೆಟಕಲ್ ಪಟ್ಟಣ ಪಂಚಾಯತ್ ಮೂಲಕ ಪ್ರತಿ ಫಲಾನುಭವಿಗೆ ಇಪ್ಪತ್ತು ಮೂವತ್ತು ನಿವೇಶನ ನೀಡಲು ಹಕ್ಕುಪತ್ರ ವಿತರಣೆ ಮಾಡಿದೆ ನಿವೇಶನ ಗುರುತಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಇನ್ನು ಈ ಬಗ್ಗೆ ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳನ್ನ ಫಲಾನುಭವಿ ಪದೇ ಪದೇ ಭೇಟಿಯಾಗ್ತಾ ಇದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಈ ಕುರಿತಾಗಿ ಕೇಳಿದ್ರೆ ಇನ್ನೆರಡು ಮೂರು ತಿಂಗಳಲ್ಲೇ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಇಂದಿನ ಮೂವತ್ತು ವರ್ಷದಿಂದ ಮಾಡಲಾರ ಕೆಲಸ ನಾನು ಈ ವರ್ಷ ಎರಡು ಹಿಂದಿನ ವರ್ಷದವರು ಸುಳ್ಳು ಮಾಡಿರೋ ಏನ್ ಮಾಡಿರೋ ಸುಳ್ಳು ಭರವಸೆ ನಾನಂತೂ ಅದು ಮಾಡಿಲ್ಲ ಇವತ್ತು ನಾನು ಸರ್ಕಾರ ಬಡ ಜನರಿಗಾಗಿ ಆಶ್ರಯ ಯೋಜನೆಗಳನ್ನ ಜಾರಿಗೆ ತಂದು ಮೂರು ದಶಕಗಳೇ ಕಳೆದ್ರು ಎಲ್ಲಾ ಭಾಗಗಳಲ್ಲೂ ಸಮರ್ಪಕವಾಗಿ ಜಾರಿಯಾಗಿಲ್ಲ ಇನ್ನಾದರೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಬಡ ಜನರಿಗೆ ಸೇರಬೇಕಾದ ಮನೆಗಳನ್ನ ಕೊಡಿಸಲು ಮುಂದಾಗ್ತಾರಾ ಕಾದು ನೋಡಬೇಕಿದೆ ಪಬ್ಲಿಕ್ ಟಿವಿ ಯಾದಗಿರಿ